ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್, ಆದರೆ ಬಿಜೆಪಿಯವರು ಹೇಳ್ತಾ ಇರೋದು ದಲಿತ ರಾಜ್ಯಪಾಲರ ವಿರುದ್ಧ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಅವರನ್ನು ಬೆದರಿಸ್ತಾ ಇದ್ದೀರಿ, ಅವರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದೀರಿ, ಒಂದು ಕಡೆಯಿಂದ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ, ನಿಮ್ಮನ್ನು ಓಡಿಸ್ತೀವಿ ಅಂತ. ದಲಿತ ರಾಜಕಾರಣಿ ಅವರು ನನಗೆ ತವರ್ ಸಿಂಗ್ ಗೆಲಾಟ್ ಅವರು ಭಾಳ ಹತ್ತಿರದಿಂದ ನಾನು ಬಲ್ಲವನು, ಇಬ್ಬರು ಒಟ್ಟಿಗೆ ರಾಜ್ಯಸಭಾದಲ್ಲಿದ್ದವರು. ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದು ಭಾರತೀಯ ಜನತಾ ಪಾರ್ಟಿಯವರು ಅಂತೇಳಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗುತ್ತೆ. ದಲಿತರ ಬಗ್ಗೆ ಅಷ್ಟೊಂದು ಪ್ರೀತಿ ಪ್ರೇಮ ಇದ್ದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಂತ ಯಾಕೆ ಹೇಳ್ತಾಯಿದ್ರು? ಅಷ್ಟೊಂದು ಪ್ರೀತಿ ಇದ್ದರೆ ಇವರು ಅಂಬೇಡ್ಕರ್ ಅವ್ರ ಫೋಟೋ ಇವರು ಭಾರತೀಯ ಜನತಾ ಪಾರ್ಟಿ ಆಫೀಸಲ್ಲಾಗಲಿ ಆರ್ ಎಸ್ ಎಸ್ ಕಚೇರಿಯಲ್ಲಾಗಲಿ ಆವಾಗ ಒಪ್ಕೊಳ್ತೀನಿ, ಇವರಿಗೆಲ್ಲ ದಲಿತರ ಬಗ್ಗೆ ಕಾಳಜಿ ಇದೆ ಅಂತೇಳಿ. ಈ ಮೊಸಳೆ ಕಣ್ಣೀರು ಹಾಕೋದೆಲ್ಲ ಬೇಕಾಗಿಲ್ಲ. ಸರ್, ಈಗ ಬಿಜೆಪಿಯವರು ಕಾಂಗ್ರೆಸ್ ಅವರು ರಾಜ್ಯದಲ್ಲಿ ಗಲಭೆ ಸೃಷ್ಟಿಸಿ ಈ ವಿಚಾರವನ್ನು ಡೈವರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಅಂತ ಹೇಳಿ. ಯಾವ ಗಲಭೆನೂ ಸೃಷ್ಟಿ, ಪ್ರತಿಭಟನೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷದ ಹಕ್ಕು, ಎಲ್ಲ ನಾಗರಿಕರ ಹಕ್ಕು. ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ ವಿನಃ ಎಲ್ಲೂ ಸಹ ಹಿಂಸಾತ್ಮಕವಾದ ಪ್ರತಿಭಟನೆ ಎಲ್ಲೂ ಸಹ ನಡೆದಿಲ್ಲ. ಶಾಂತಿಯುತವಾದ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಸರ್, ಈಗ ಐವನ್ಎಸ್ಎಸ್ ಅವರು ಒಂದು ಕಡೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಏನಂತ ಹೇಳಿದ್ರೆ ರಾಜ್ಯಪಾಲ ಈಗ ಬಾಂಗ್ಲಾದೇಶದಲ್ಲಿ ಅವರು ಪ್ರಧಾನಿಯನ್ನು ಯಾವ ರೀತಿ ಓಡಿಸಿದ್ರು ಅದೇ ರೀತಿ ರಾಜ್ಯಪಾಲರನ್ನು ನಾವು ರಾಜ್ಯಪಾಲರನ್ನು ಓಡಿಸ್ತೀವಿ ಮತ್ತು ಅವರ ರಾಜ್ಯಪಾಲರ ಕಚೇರಿ ಯಾವ ರೀತಿ ಬಾಂಗ್ಲಾದಲ್ಲಿ ಯಾವ ರೀತಿ ಅದೇ ಥರ ಕಚೇರಿ ಪರಿಸ್ಥಿತಿ ಇಲ್ಲಿಯ ರಾಜ್ಯಪಾಲರಿಗೂ ಆಗುತ್ತೆ ಅನ್ನೋದು ನೋಡಿ. ಬಾಂಗ್ಲಾದೇಶ ಸರಿಯಲ್ಲ, ಬಾಂಗ್ಲಾದೇಶ ಮತ್ತು ಇಂಡಿಯಾ ದೇಶನ ಒಂದು ಮಾಡೋದು ಬೇಡ. ಐವಾನ್ ಡಿಸೋಜ್ ಅವರು ಏನು ಹೇಳಿದ್ದಾರೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳೋದು ಒಳ್ಳೆಯದು, ಇಲ್ಲಾಂದರೆ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿನ ಕೇಳಿದ್ರೆ ಒಳ್ಳೆ. ಈ ಥರದ ಸ್ಟೇಟ್ಮೆಂಟ್ ಅಲ್ಲ, ನಾನು ಆ ಸ್ಟೇಟ್ಮೆಂಟ್ ನೋಡಿದೆ, ನಾನೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಒಂದು ವಿಚಾರ, ಬಾಂಗ್ಲಾದೇಶ ಭಾರತ ದೇಶ ಒಂದೇ ಮಾಡೋದು ಬೇಕಾಗಿಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಬಾಕಿ ವಿಚಾರವನ್ನು ನೀವು ಸಿ ಎಲ್ ಪಿ ನಾಯಕರು ಮತ್ತು ಪಿ ಸಿ ಸಿ ಅಧ್ಯಕ್ಷನ ಕೇಳಿದರೆ ಒಳ್ಳೆಯದು.